ತರಬೇತಿ ಪಡೆದು ಸ್ವಯಂ ಉದ್ಯೋಗಿಗಳಾಗಿ ರಾಜಶೇಖರ್. ಗುಡಿಬಂಡೆ ಸರ್ಕಾರದಿಂದಾಗಲಿ ಅಥವಾ ಸ್ವಯಂ ಸೇವಾ ಸಂಸ್ಥೆಗಳಿಂದಾಗಲಿ ದೊರೆಯುವಂತಹ ಉದ್ಯೋಗ ಆಧಾರಿತ ತರಬೇತಿಗಳನ್ನು ಪಡೆದು ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು ಮುಂದಾಗಿ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್ ಸಲಹೆ ನೀಡಿದರು. ಪಟ್ಟಣದ ಪಂಚಾಯಿತಿ ವತಿಯಿಂದ ಪಟ್ಟಣ ವ್ಯಾಪ್ತಿಯ ಯುವಕರಿಗೆ ಉಚಿತ ಕಾರು ಡ್ರೈವಿಂಗ್ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶದ ಆಸ್ತಿ ಯುವ ಜನತೆಯಾಗಿದ್ದಾರೆ, ಎಲ್ಲರಿಗೂ ಸರ್ಕಾರಿ ಉದ್ಯೋಗ ಸಿಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರವಾಗಲಿ ಅಥವಾ ಇತರೆ ಸ್ವಯಂ ಸೇವಾ ಸಂಸ್ಥೆಗಳು ನೀಡುವಂತಹ ಉದ್ಯೋಗ ಆಧಾರಿತ ತರಬೇತಿಗಳನ್ನು ಪಡೆದು ಅದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಪಟ್ಟಣ ಪಂಚಾಯಿತಿ ವತಿಯಿಂದ ಈ ಡ್ರೈವಿಂಗ್ ತರಬೇತಿ ಈ ಹಿಂದೆಯೇ ನೀಡಬೇಕಿತ್ತು, ಆದರೆ ಕೆಲವೊಂದು ಕಾರಣಾಂತರಗಳಿಂದ ತೆರವಾಗಿ ಚಾಲನೆ ನೀಡಲಾಗುತ್ತಿದೆ. ತರಬೇತುದಾರರಾದ ತಾವುಗಳು ಶ್ರದ್ಧೆಯಿಂದ ಈ ಸೌಲಭ್ಯವನ್ನು ಬಳಸಿಕೊಳ್ಳಬೇಕು, ಜೊತೆಗೆ ಸಂಚಾರಿ ನಿಯಮಗಳನ್ನು ಸಹ ಪಾಲಿಸಬೇಕು. ಇತ್ತೀಚೆಗೆ ಕೆಲವರು ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ಅತಿಯಾದ ವೇಗದಲ್ಲಿ ವಾಹನಗಳನ್ನು ಚಲಾಯಿಸುತ್ತಿದ್ದಾರೆ. ಇದರಿಂದ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇದ್ದು ಯಾರೂ ಕೂಡ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಬಾರದೆಂದರು. ನಂತರ ನ್ಯಾಷನಲ್ ಡ್ರೈವಿಂಗ್ ಸ್ಕೂಲ್ನ ಮುಖ್ಯಸ್ಥ ಅಸ್ಲಾಂ ಮಾತನಾಡಿ, ಎಲ್ಲ ತರಬೇತುದಾರರು ಕಡ್ಡಾಯವಾಗಿ ತರಬೇತಿಗೆ ಹಾಜರಾಗಿ ವಾಹನ ಚಾಲನೆಯನ್ನು ಕಲಿಯಬೇಕು. ತರಬೇತಿಯಲ್ಲಿ ವಾಹನ ಚಾಲನೆ, ಸಂಚಾರಿ ಚಿಹ್ನೆಗಳ ಬಗ್ಗೆ, ಸಂಚಾರಿ ನಿಯಮಗಳ ಬಗ್ಗೆ ತಿಳಿಸಲಾಗುತ್ತದೆ. ತಾವುಗಳು ಶ್ರದ್ಧೆಯಿಂದ ತರಬೇತಿ ಪಡೆಯಬೇಕು. ಎಲ್ಲರಿಗೂ ಪಟ್ಟಣ ಪಂಚಾಯಿತಿ ವತಿಯಿಂದ ಉಚಿತವಾಗಿ ಡ್ರೈವಿಂಗ್ ಲೈಸೆನ್ಸ್ ಸಹ ನೀಡಲಾಗುತ್ತದೆ. ಜೊತೆಗೆ ಮುಖ್ಯಾಧಿಕಾರಿಗಳು ತಿಳಿಸಿರುವಂತೆ ತರಬೇತಿ ಪಡೆದವರಿಗೆ ಉದ್ಯೋಗಾವಕಾಶ ಸಹ ಕಲ್ಪಿಸಿಕೊಡಲಾಗುತ್ತದೆ ಎಂದರು. 2015-16 ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಕೌಶಲ್ಯ ತರಬೇತಿ ಉದ್ಯೋಗ ಮತ್ತು ನಿಯುಕ್ತಿ, ಇದರಿಂದ ವಾಹನ ಚಾಲನಾ ತರಬೇತಿಯನ್ನು ಹಿಂದಿನ 2015-16 ಆಕ್ಷನ್ ಪ್ಲಾನ್ ಕೂಡ ನಾವು ಅಪ್ರೂವಲ್ ಆಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅದೇನು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಆದರೂ ಕೂಡ ನಾವು ಕಾನೂನು ಚೌಕಟ್ಟಲ್ಲಿ ನಾವು ಕೊಟೇಷನ್ ಎಲ್ಲ ತಗೊಂಡು ಕಾನೂನು ಚೌಕಟ್ಟಿಗೆ ಪ್ರಕಟಣೆ ಹೊರಡಿಸಿ ಇವ್ರಿಗೆ ಅತಿ ಕಡಿಮೆ ಇದರಲ್ಲಿ ನ್ಯಾಷನಲ್ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಇವರಿಗೆ ಆಗಿದೆ. ನಾವು ಉಚಿತವಾಗಿ ನಿಮ್ಗೆಲ್ಲರಿಗೂ ಕೂಡ ವಾಹನ ತರಬೇತಿನ ನಡೆಸ್ಕೊಡ್ತಾರೆ. ನೀವು ಪ್ರಾಮಾಣಿಕವಾಗಿ ಚೆನ್ನಾಗಿ ಕಲೀರಿ. ಆಮೇಲೆ ಈ ಯಾಕಂದರೆ ಎಲ್ಲರೂ ಕೂಡ ಹೈ ಸ್ಪೀಡ್ ರೋಡ್ ಸೆಂಟ್ರಲ್ಲೇ ಹೋಗ್ತಾರೆ. ನೀವು ಯಾವಾಗ ಹೋಗ್ಬೇಕಾದ್ರೂ ಕೂಡ ಒಂದು ಸೈಡಲ್ಲೇ ಹೋಗಿ, ರೋಡ್ ಸೈಡಲ್ಲೇ ಪಾರ್ಕಿಂಗ್ ಇದೆ ಸೆಂಟ್ರಲ್ಲಿ. ಈಗ ಡ್ರೈವಿಂಗ್ ಲೈಸೆನ್ಸ್ ಕೊಡ್ಸೋದ್ರ ಜೊತೆಗೆ ಅವ್ರು ಎಲ್ಲಾದರೂ ಕೂಡ ನಿಮಗೆ ಉದ್ಯೋಗನೂ ಕೂಡ ಕೊಡಿಸ್ಕೊಡ್ಬೇಕು ಅಂತ ನಾವು ಕಂಡೀಷನ್ ಕೂಡ ಹಾಕಿದ್ದೀವಿ. ಅದು ಅವರು ಮಾಡಿಸ್ಕೊಡ್ತಾರೆ, ಅದರಲ್ಲಿ ನೋ ಡೌಟು. ನಿಮಗೆ ಎಲ್ಲಿದೆ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ, ಬೆಂಗಳೂರು ಸಿಟಿಯಲ್ಲಿ ಅವ್ರದೇ ಓನ್ ವೆಹಿಕಲ್ ಇದೆ. ಯಾಕೆಂದರೆ ನಿಮಗೆ ಕೊಡೋದು ಬ್ಯಾಡ್ಜು, ಬ್ಯಾಡ್ಜು ವೈಟ್ ಯೆಲ್ಲೋ ಬೋರ್ಡು ವೈಟ್ ಬೋರ್ಡ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಬೆಂಗಳೂರಲ್ಲಿ ಹೇಗಿದೆ ಅಂತಂದರೆ ಅವ್ರದೇ ಓನ್ ವೆಹಿಕಲ್, ಫೋನ್ ಮಾಡಿದ್ರೆ ಹೋಗಿ ಪಿಕಪ್ ಅಂಡ್ ಡ್ರಾಪ್. ಇದಿಷ್ಟು 1 ಅವರ್ಗೆ ಮಿನಿಮಮ್ 3 ಅವರ್ಸ್ ಇದೆ. 3 ಅವರ್ಸಲ್ಲಿ 250 ಇಸ್ ದಿ ಮಿನಿಮಮ್. ಅದ್ರ ಮೇಲೆ ಒನ್ ಅವರ್ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ನಿಮಗೆ 100 ರುಪೀಸ್ ಆ್ಯಡ್ ಆಗ್ತಾ ಹೋಗುತ್ತೆ, ಗೊತ್ತಾಯ್ತಾ? ಇದರಿಂದ ಒಳ್ಳೆ ಚೆನ್ನಾಗಿದೆ. ನೀವೆಲ್ಲರೂ ಚೆನ್ನಾಗಿ ಕಲೀರಿ, ಯಾರು ಕೂಡ ಏನು ತೊಂದರೆ ಆಗಲ್ಬೇಡ. ಎಲ್ಲ ಏನಂದ್ರೆ ಮೇನ್ ಆ ಸಿಗ್ನಲ್ಸ್, ಇವಾಗ ರೈಟ್ ಅಂತ ಹೇಳಿದ್ರೆ ರೈಟ್ ಇದು, ಲೆಫ್ಟ್ ಅಂತ ಹೇಳಿದ್ರೆ ಈ ಕೈ ಎತ್ತಬಾರ್ದು, ಲೆಫ್ಟ್ ಅಂದ್ರೆ ಈ ಕೈ ಅಲ್ಲ, ಲೆಫ್ಟ್ ಅಲ್ಲಿ ಹಿಂಗ್ ತೋರಿಸ್ಬೇಕು. ಸೂಚನೆ ಲೆಫ್ಟ್ ಹೋಗ್ಬೋದು, ಸ್ಲೋ ಡೌನ್ ಅಂದ್ರೆ ಈ ತರ ಮಾಡ್ಬೇಕು, ಸ್ಲೋ ಡೌನ್ ಸ್ಟಾಪ್ ಅಂತಂದ್ರೆ ಸ್ಟಾಪ್. ಏನ್ ಇದು ಸಿಗ್ನಲ್ ನಾವು ಫಾಲೋ ಮಾಡ್ತೀವಿ, ಹಿಂದ್ಗಡೆ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಫಾಲೋ ಮಾಡ್ತೀವಿ. ನಾನು ಮುಂದೆ ಹೋಗ್ತಿದ್ದು ಸಡನ್ ಆಗಿ ಲೆಫ್ಟ್ ಹಿಡಿಯೋದು, ಸಡನ್ ಆಗಿ ರೈಟ್ ಹಿಡಿಯೋದು ಅಂತದ್ ಹೋದ್ರೆ ಒಂದೇ ನೇರ ಡ್ರೈವಿಂಗ್ ಲೆಫ್ಟ್ ಸೈಡ್ ಎಲ್ಲ ಮಾಡ್ಬೇಕು. ಈ ವೇಳೆ ಪಟ್ಟಣ ಪಂಚಾಯಿತಿಯ ಮಧು, ಉರ್ದು ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಮೊಹಮ್ಮದ್ ನಾಸಿರ್, ನ್ಯಾಷನಲ್ ಡ್ರೈವಿಂಗ್ ಸ್ಕೂಲ್ನ ವ್ಯವಸ್ಥಾಪಕ ಇಕ್ಬಾಲ್, ತರಬೇತುದಾರರಾದ ಅಜ್ಮಲ್ ಖಾನ್ ಸೇರಿದಂತೆ ತರಬೇತುದಾರರು ಹಾಜರಿದ್ದರು. ಗುಡಿಬಂಡೆ ವರದಿಗಾರರು ನಾಸಿರ್.